ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಪೌರಕಾರ್ಮಿಕರಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಿದರು. ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪೌರಕಾರ್ಮಿಕರಿಗೆ ಮೇಯರ್ ಮುಲ್ಲಂಗಿ ನಂದೀಶ್ ಟ್ರೋಫಿ ವಿತರಿಸಿದರು. ಬಳಿಕ ಅವರು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ 122 ಪೌರಕಾರ್ಮಿಕರನ್ನು ಈ ವರ್ಷ ಖಾಯಂಗೊಳಿಸಲಾಗುತ್ತಿದೆ, ಇನ್ನೂ ಹೆಚ್ಚಿನ ಕಾರ್ಮಿಕರ ನೇಮಕಕ್ಕೆ ಸರ್ಕಾರವನ್ನು ಕೋರಲಾಗಿದೆ ಎಂದು ಹೇಳಿದರು. ದೂರದರ್ಶನದೊಂದಿಗೆ ಪೌರಕಾರ್ಮಿಕ ಕಾಳಿಪ್ರಸಾದ್ ಪೌರಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಕ್ರೀಡೆಗಳಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದಾಗಿ ಪೌರಕಾರ್ಮಿಕ ದಿನಾಚರಣೆಗೆ ಎಲ್ಲರೂ ನಮಗೆ ಸಹಕಾರ ಕೊಡ್ತಿದ್ದಾರೆ. ಎಲ್ಲ ಸೂಪರ್ವೈಸರ್ಗೆ, ಪೌರಕಾರ್ಮಿಕರಿಗೆ, ನಮ್ಮ ಇನ್ಸ್ಪೆಕ್ಟರ್ಗೆ, ಎಲ್ಲರಿಗೆ ಸಹಕಾರ ಮಾಡ್ತಿದ್ದಾರೆ. ಮತ್ತೋರ್ವ ಪೌರಕಾರ್ಮಿಕ ರಾಮಾಂಜನೇಯ ಪೌರಕಾರ್ಮಿಕರ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸುತ್ತಿದ್ದೇವೆ, ಸಾಂಸ್ಕೃತಿಕ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಹಬ್ಬ ಇದ್ದಂಗೆ ನಮಗೆ 100-400 ಜನಕ್ಕೆ ಇವತ್ತು ಹಬ್ಬ ಇದ್ದಂಗೆ ನಮಗೆ ಕಾರ್ಮಿಕ ದಿನಾಚರಣೆ ಎಲ್ಲರಿಗೆ ಹಬ್ಬ ಇದ್ದಂಗೆ ನಮಗೆ ಸಮಿತಿ ಮಾಡಿದ ಪಾಲಿಕೆ ಆಯುಕ್ತ ಖಲೀಲ್ ಸಾಬ್ ಪೌರ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಐಪಿಡಿ ಸಾಲಪ್ಪ ಅವರು ಸರ್ಕಾರಕ್ಕೆ ವರದಿ ನೀಡಿದ ದಿನವನ್ನು ಪೌರ ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದ್ದು, ಬಳ್ಳಾರಿಯ ಪೌರ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಅಗತ್ಯ ಸೌಲಭ್ಯ ನೀಡಲಾಗಿದೆ ಎಂದು ಹೇಳಿದರು. ವರ್ಷವಿಡೀ ಸ್ವಚ್ಛತಾ ಕಾರ್ಯ ಮಾಡಿರ್ತಾರೆ, ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಪೌರಕಾರ್ಮಿಕರ ದಿನಾಚರಣೆಯನ್ನು